ಗೈಸ್ ಇನ್ನೊಂದು ಲಾಸ್ಟ್ ಕ್ವೆಶ್ಚನ್ ಇದೆ ನೋಡ್ಕೊಳ್ಳಿ ಇಯರ್ದು ಮಿಸ್ಟರ್ ಮುರಳಿ ಕೃಷ್ಣ ರಿಟೈರ್ಡ್ ಆನ್ ಫಸ್ಟ್ 16th of January 2022 ಮಾರ್ಚ್ 22 ನಮ್ದು ಪ್ರೀವಿಯಸ್ ಇಯರ್ ಎಂಡ್ ಆಗುತ್ತೆ ಬಿಫೋರ್ ಪ್ರೀವಿಯಸ್ ಇಯರ್ ಅಲ್ಲಿ ರಿಟೈರ್ಡ್ ಆಗಿದ್ದಾರೆ ಆಸ್ ಎ ಸೇಲ್ಸ್ ಎಕ್ಸಿಕ್ಯೂಟಿವ್ ಫ್ರಮ್ ಮ್ಯೂಸಿಕ್ ಕಂಪನಿ ಲಿಮಿಟೆಡ್ ಸ್ಯಾಲರಿ 7,500 ಅಪ್ ಟು ಜೂನ್ 30, 2021 ಅಂಡ್ ಇಟ್ ವಾಸ್ ಇನ್ಕ್ರೀಸ್ ಟು 8,000 ರುಪೀಸ್ ಫ್ರಮ್ ಜುಲೈ ಆನ್ವರ್ಡ್ಸ್ BNS allowance 10% enters into retirement terms. He had service for 28 years 9 months as on date retirement 10 months leave is credit. ಅರ್ಥ ತಿಂಗಳು ಲೀವ್ ಉಳಿಸ್ಕೊಂಡಿದ್ದಾನೆ ಇನ್ನ ಕ್ಯಾಲ್ಕುಲೇಟ್ ಟ್ಯಾಕ್ಸಬಲ್ ಇಯರ್ ಅಂತ ಹೇಳ್ತಾರೆ ಓಕೆನಾ ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟು ಬರ್ತಾ ಇದೆ ಅಂತಪ್ಪ ಅವನಿಗೆ ಕೊಟ್ಟಿದ್ದಾನ ಇಯರ್ ಅಮೌಂಟ್ ಎಷ್ಟು ಬರ್ತಾ ಇದೆ ಅಂತ ಅದೇ ಕೊಟ್ಟಿಲ್ಲ ಕರೆಕ್ಟಾ ಅದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹೆಂಗ್ ಮಾಡೋದು ಅಂತ ನಾ ಹೇಳ್ಬೋದು ಓಕೆನಾ 10 ಮಂತ್ಸ್ ಅಂತ ಹೇಳಿದ್ರೆ 80,000 ಹಾಕೊಳ್ಳಿ ಆಕ್ಚುಯಲ್ ಇಯರ್ ರಿಸೀವ್ಡ್ ಇಸ್ 80,000 ಅಂತ ಅನ್ಕೋಣ 80,000 ಆಕ್ಚುಯಲ್ ಇಯರ್ ರಿಸೀವ್ ಅನ್ಕೊಳ್ಳಿ ಏನ್ ಪರವಾಗಿಲ್ಲ ಈಗ ನಮಗೆ 10 ಮಂತ್ ಸ್ಯಾಲರಿ ಬೇಕು ಅವನು ರಿಟೈರ್ಡ್ ಆಗಿರೋದು ಬಂದು ಜೂನ್ ಯಾವತ್ತಪ್ಪ 16th of January 2020 ಕರೆಕ್ಟ್ ನಮಗೆ ಜನವರಿ ಬಿಟ್ಬಿಡಿ ಜನವರಿ ಬಿಟ್ಬಿಡಿ ಡಿಸೆಂಬರ್ ಅಂದ್ರೆ 1st of April 2021 ನಿಂದ 31st December 2021 ಗೆ ಎಷ್ಟು ತಿಂಗಳು ಆಗುತ್ತೆ ಗೊತ್ತಾ ನಿಮಗೆ 9 ತಿಂಗಳು ಆಗುತ್ತೆ ಕರೆಕ್ಟಾ 9 ಮಂತ್ಸ್ ಆಗುತ್ತೆ ಏ ಜನವರಿ ಫೆಬ್ರವರಿ ಮಾರ್ಚ್ 3 ತಿಂಗಳು ಅಂದ್ರೆ 9 ಯಾಕ್ರಲ್ಲಿ ನಮ್ಗೆ ಇನ್ನೂ 1 ತಿಂಗಳು ಬೇಕು ಕರೆಕ್ಟಾ ಅದನ್ನ ಬೇಕಾದ್ರೆ March 21 ಅಂತ ಅನ್ಕೋಣ ಏನ್ ಅನ್ಕೋಣ March 21 ಇಂದ 1st March 21 ಇಂದ 31st December 21 ಗೆ ಓಕೆನಾ 10 ಮಂತ್ಸ್ ಆಗುತ್ತೆ ಅವನೇನ್ ಹೇಳ್ತಾ ಇದ್ದಾನೆ ಅಂದ್ರೆ June 2021 ವರೆಗೂ ಅವನಿಗೆ 7,500 ಬರ್ತಾ ಇರ್ತದೆ ನಮಗೆ ಬೇಕಾಗಿರೋದು 1st March 21 ಇಂದ ಓಕೆನಾ 30th of June 2021 ವರೆಗೂ ಎಷ್ಟು ಬರ್ತಾ ಇತ್ತಂತೆ 7,500 ಬರ್ತಾ ಇತ್ತಂತೆ ವೆರಿ ಸಿಂಪಲ್ 1st July 2021 ಇಂದ 31st December 2021 ಗೆ ಅವನ ಸ್ಯಾಲರಿ ಎಷ್ಟಾಗುತ್ತೆ ಅಂತೆ ಬೇಸಿಕ್ ಸ್ಯಾಲರಿ 8,000 ಆಗುತ್ತೆ ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಸಾರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ 4 ತಿಂಗಳಿಗೆ ಎಷ್ಟು ಬರುತ್ತೆ 30,000 ಜುಲೈ ಟು ಡಿಸೆಂಬರ್ ಎಷ್ಟು ತಿಂಗಳು 6 ತಿಂಗಳು 48,000 ಅದಕ್ಕೆ ಟೋಟಲ್ ಎಷ್ಟಾಯ್ತು 78,000 ಬೇಸಿಕ್ ಆಯ್ತು ಕರೆಕ್ಟಾ ಇದಕ್ಕೆ ಡಿಎ ಎಸ್ ಪರ್ಸೆಂಟ್ ಅಂತಪ್ಪ 10% 7,885,800 ಹೌದಾ ಇಲ್ಲ ಬೇರೆ ಏನು ಕೊಟ್ಟಿಲ್ಲ ಕೊಟ್ಟಲ್ಲ ಕೊಟ್ಟಿಲ್ಲ ಸರ್ ಈಗ 10 ಮಂತ್ಸ್ ಅಂದ್ರೆ 85,800 10 ಮಂತ್ ಸ್ಯಾಲರಿ ಆವರೇಜ್ ಅಂತ ಹೇಳಿದ್ರೆ 8,580 ಬರುತ್ತೆ ಕರೆಕ್ಟಾ 8,580 ಎಷ್ಟು ತಿಂಗಳು ಲೀವ್ ಇದೆ ಅಂತ ಹೇಳ್ತಾ ಇದ್ದಾನೆ 10 ಮಂತ್ಸ್ ಇದೆ ಅಂತ ಹೇಳ್ತಾನೆ ಅಲ್ಲಿಗೆ 85,800 ಅಲ್ಲಿಗೆ ಲೀಸ್ಟ್ ಅಮೌಂಟ್ ಯಾವ್ದಿದೆಯಪ್ಪ ಅಲ್ಲಿಗೆ ನಿಲ್ಲ ಗೊತ್ತಾಯ್ತಾ ಅಷ್ಟು